हाय फ्रेंड्स, रुचि पाकशाले चानल गे तमेल्लरिगू मत्तोम्मे स्वागत। फ्रेंड्स, नानी दिन टोमेटो बात ना हेग माडोदु अंत तोरिस्कोड्तीनि। ತುಂಬಾನೇ ಈಸಿ ಆಗಿರುತ್ತೆ, ಹಾಗೆ ತುಂಬ ರುಚಿಯಾಗೂ ಕೂಡ ಇರುತ್ತೆ। ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು, ಮಧ್ಯಾಹ್ನ ಲಂಚ್ ಅಥವಾ ನೈಟ್ ಡಿನ್ನರ್ಗೂ ಕೂಡ ಮಾಡ್ಕೋಬೋದು। ತುಂಬಾನೇ ಚೆನ್ನಾಗಿರುತ್ತೆ। ಹಾಗೆ ಬ್ಯಾಚುಲರ್ಸ್ ಆಗಿರ್ಬೋದು, ಅಡುಗೆ ಬರ್ದಿರೋರು ಕೂಡ ಈ ರೆಸಿಪಿನ ಟ್ರೈ ಮಾಡಿಬಿಟ್ರೆ ನಿಮ್ಮ ಫೇವ್ರೇಟ್ ರೆಸಿಪಿ ಈ ಟೊಮೆಟೊ ಬಾತ್ ಆಗಿಬಿಡುತ್ತೆ। ಸೊ ಬನ್ನಿ, ತಡ ಮಾಡದೆ ಈ ಟೊಮೆಟೊ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ। ಅದಕ್ಕೆ ನಾನು ಮೊದಲನೇದಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ। ನಮ್ಮ ಚಿನ್ನಿಮ ಇವತ್ತು ತುಂಬ ಸೈಲೆಂಟ್ ಆಗಿದ್ದಾಳೆ, ಏಕೆಂದರೆ ಇವಾಗೆ ಇದ್ದು ಸ್ನಾನ ಮಾಡಿ ಕುತ್ಕೊಂಡಿದ್ದಾಳೆ, ಈಗ ಪಾಚ್ಕೋತಾಳೆ ಮತ್ತೆ ಅಲ್ಲ ಚಿನ್ನ ಎಕ್ ಆಂದ್ರೆ ಆ ಸ್ಮೈಲ್ ಒಂದು ಮಾಡ್ತಾಳೆ। ಸೊ ಬನ್ನಿ, ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ। ಫ್ರೆಂಡ್ಸ್, ನಾನಿದ್ದೀನ ತುಂಬ ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಟೊಮೆಟೊ ಬಾತ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ। ದಿಢೀರ್ ಅಂತ ಆಗುತ್ತೆ, ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಲಂಚ್ಗೆ ನೈಟ್ ಡಿನ್ನರ್ಗೂ ಕೂಡ ಮಾಡ್ಕೋಬೋದು। ಫಸ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ। ಒಂದು ಜಾರ್ನಲ್ಲಿ 10-12 ಬೆಳ್ಳುಳ್ಳಿ, 1.5 ಇಂಚಿನಷ್ಟು ಹಸಿಶುಂಠಿ, 1 ಪೀಸ್ನಷ್ಟು ಚಕ್ಕೆ, 2 ಲವಂಗ, 1-2 ಟೇಬಲ್ಸ್ಪೂನಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1/2 ಟೀಸ್ಪೂನ್ನಷ್ಟು ಕಾಳುಮೆಣಸು, ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ, ಹಾಗೆ 1-2 ಟೇಬಲ್ಸ್ಪೂನ್ನಷ್ಟು ನೀರನ್ನ ಹಾಕಿ ಇದನ್ನು ಸ್ಮೂತಾಗಿ ರುಬ್ಕೋಬೇಕು। ಈ ರೀತಿ ಇದನ್ನು ಸೈಡಿಗೆ ಎತ್ತಿಡಿ, ಒಂದು ಕುಕ್ಕರ್ನ ಕಾಯಲಿಕ್ಕಿಡಿ, ಇದರಲ್ಲಿ 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ। ನೀವು ಕುಕ್ಕರ್ ಬದಲಾಗಿ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು, ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ। 1 ಟೀಸ್ಪೂನ್ನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಕಾದ್ಮೇಲೆ 1 ಪಲಾವೆಲೆ, 1 ಪೀಸ್ನಷ್ಟು ಚಕ್ಕೆ, 2 ಏಲಕ್ಕಿ, ಹಾಗೆ 1 ಸ್ಟಾರ್ ಹೂವನ್ನ ಹಾಕಿ ಒಳ್ಳೆ ಅರೋಮ ಬರೋವರೆಗೂ ಮಿಕ್ಸ್ ಮಾಡಿ, 1-2 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದಕ್ಕೆ ಸೆಳ್ಬಿಟ್ಟು ಹಾಕಿ, 1 ದೊಡ್ಡ ಈರುಳ್ಳಿನ ತೆಳುವಾಗಿ ಕಟ್ ಮಾಡಿಕೊಂಡು ಹಾಕಿಬಿಟ್ಟು ಇದು ಚೆನ್ನಾಗಿ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು। ಈರುಳ್ಳಿ ನೋಡಿ ಇಷ್ಟು ಕೆಂಪಗಾದರೆ ಸಾಕಾಗತ್ತೆ। ನೆಕ್ಸ್ಟ್, ಇದಕ್ಕೆ ನಾನಿಲ್ಲಿ 1-3 ಟೊಮೆಟೊನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ। 1 ನೀರು ಕುಡಿಯೋ ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಅದಕ್ಕಾಗಿ 3 ಟೊಮೆಟೊ ಆದರೆ ಸಾಕಾಗತ್ತೆ। ಟೊಮೆಟೊ ಬಾತ್ಗೆ ಹುಳಿ ಟೊಮೆಟೊ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು। ಒಂದು ವೇಳೆ ನೀವು ಸಿಹಿ ಟೊಮೆಟೊ ತೊಗೊಂಡ್ರೆ 1/2 ಹೋಳ್ನಷ್ಟು ನಿಂಬೆಹಣ್ಣನ್ನ ಹಿಂಡ್ಕೋಬೇಕಾಗತ್ತೆ। ಇದು 1-3-4 ನಿಮಿಷ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು। ನೋಡಿ, ಟೊಮೆಟೊ ಇಷ್ಟು ಮೆತ್ತಗಾದರೆ ಸಾಕು। ನಾವು ಫಸ್ಟು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ವ, ಮಸಾಲೆನ ಹಾಕ್ಕೋಬೇಕು। ಮಸಾಲೆಗೆ ಸ್ವಲ್ಪ ಕಾಯಿ ಹಾಕಿದ್ದೀವಲ್ವ, ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ। ಒಂದು ವೇಳೆ ಕಾಯಿ ಇಷ್ಟಪಡದೇ ಇರೋರು ಸ್ಕಿಪ್ ಮಾಡ್ಕೋಬೋದು। ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಹುರ್ಕೊಳ್ಳೋಣ. ಆನಂತರ ಇದಕ್ಕೆ 1 ಟೀಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, 1/2 ಟೀಸ್ಪೂನ್ನಷ್ಟು ಅರಿಶಿನ ಪುಡಿ, 1/2 ಟೀಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದು 1/4 ಕಪ್ನಷ್ಟು ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಹಾಕೋದ್ರಿಂದ ಟೊಮೆಟೊ ಬಾತ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ 1-2 ಟೇಬಲ್ಸ್ಪೂನಷ್ಟು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದ್ಕೊಂಡ್ರೆ, ನೀವು ಒಣಗಿದ ಬಟಾಣಿನೇ 1-6 ಅವರ್ಸ್ ನೆನೆಸ್ಬಿಟ್ಟು ಕುಕ್ಕರ್ನಲ್ಲಿ 1 ವಿಷಲ್ ಕೂಗಿಸ್ಕೊಂಡು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನಿವತ್ತು ಈ ಗ್ಲಾಸ್ನಲ್ಲಿ, ನೀರು ಕುಡಿಯೋ ಗ್ಲಾಸ್ನಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೋಬೇಕು. ಸೋನಾ ಮಸೂರಿ ಅಕ್ಕಿಗೆ 2 ಗ್ಲಾಸ್ ನೀರು ಬೇಕಾಗತ್ತೆ. ಈಗ 2 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ. ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಇವಾಗೆ ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಕುದಿಲಿ. ಕುದಿಯುವಾಗ ಅಕ್ಕಿನ ಹಾಕಬೇಕು. ನೋಡಿ ಈ ರೀತಿ ಕುದೀತಾ ಇದ್ದಲ್ವಾ, ಈ ಟೈಮ್ನಲ್ಲಿ ಅಕ್ಕಿನ ಹಾಕ್ಕೊಳ್ಳಿ. ನಾನು ಈ ಸೋನಾ ಮಸೂರಿ ಅಕ್ಕಿನ 1-10 ನಿಮಿಷ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ನೀರನ್ನ ತೆಗೆದ್ಬಿಟ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ಈ ರೀತಿ ಕುದಿಯುವಾಗ ಹಾಕಿದ್ರೆ ಅನ್ನ ಉದುರುದ್ರಾಗುತ್ತೆ, ಹಾಗೆ ಮುದ್ದೆ ಆಗೋದಿಲ್ಲ, ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಮಿಕ್ಸ್ ಮಾಡೋದು ಕೂಡ ಬೇಕಾಗೋದಿಲ್ಲ, ಅನ್ನ ಮತ್ತೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲಿ 2 ವಿಷಲ್ನ ಕೂಗಿಸ್ಕೋಬೇಕು.
ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚುಳನ್ನು ತೆಗಿರಿ. ನೋಡಿ ಅನ್ನ ಉದುರುದ್ರಾಗಿರೋದೇ ಕಾಣಿಸ್ತಾ ಇದ್ದಲ್ವಾ, ಒಂದ್ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಉದುರುದ್ರಾಗೇ ಆಗಿದೆ, ಹಾಗೆ ಸಾಫ್ಟಾಗಿ ಕೂಡ ಇದೆ. ನೀವು ಈ ಟೊಮೆಟೊ ಬಾತ್ನ ಮೊಸರು ಪಚ್ಚಡಿ ಜೊತೆ ತಿನ್ಬೋದು, ಅಥವಾ ಕಾಯಿ ಚಟ್ನಿ ಜೊತೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಹಾಗೆ ತಕ್ಷಣಕ್ಕೆ ಆಗಿಬಿಡತ್ತೆ ಈ ಟೊಮೆಟೊ ಬಾತ್ ರೆಸಿಪಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಒಂದು ಸಲ ನೀವು ಈ ಮೆಥಡ್ನಲ್ಲಿ ಟೊಮೆಟೊ ಬಾತ್ನ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಒಂದು ಪ್ಲೇಟ್ಗೆ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ. ಈ ಟೊಮೆಟೊ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸೋದನ್ನು ಮರಿಬಿಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಿದ್ರಲ್ವಾ ಫ್ರೆಂಡ್ಸ್ ಟೊಮೆಟೊ ಬಾತ್ ರೆಸಿಪಿನ ಹೇಗೆ ಮಾಡೋದು ಅಂತ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಆಲ್ರೆಡಿ ನಾನು ಇನ್ನೊಂದು ಮೆಥಡ್ನಲ್ಲಿ ಟೊಮೆಟೊ ಬಾತ್ ರೆಸಿಪಿ ಮಾಡೋದನ್ನು ತೋರಿಸಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ರೆಸಿಪಿನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.